ನಮಸ್ಕಾರ. ಇವತ್ತಿನ ವಿಡಿಯೋ ಬ್ಲೂಚಿಪ್ ಷೇರುಗಳಲ್ಲಿ ಹೂಡಿಕೆ ಮಾಡುವುದರಿಂದ ಆಗುವ 5 ಪ್ರಯೋಜನಗಳು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಾವು ಕಳೆದ 23 ವರ್ಷಗಳಿಂದ ಷೇರು ಮಾರುಕಟ್ಟೆಯಲ್ಲಿ ಕಾರ್ಯಾಗಾರ ನಡೆಸ್ತಾ ಇದ್ದೇವೆ. ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ಕೊಡ್ತಾ ಬರ್ತಾ ಇದ್ದೇವೆ. ಲಕ್ಷಾಂತರ ಜನ ಇದರ ಉಪಯೋಗವನ್ನು ಪಡೆದಿದ್ದಾರೆ. ನಮ್ಮ ಕಾರ್ಯಾಗಾರದಲ್ಲಿ ನಾವು ಯಾವಾಗಲೂ ಕಡ್ಡಾಯವಾಗಿ ತಪ್ಪದೇ ಹೇಳುವ ಒಂದು ವಿಚಾರ ಏನು ಅಂತಂದ್ರೆ, ನೀವು ಏನಿದ್ದರೂ ಕೂಡ ಬ್ಲೂಚಿಪ್ ಷೇರುಗಳಲ್ಲಿ ಹಣವನ್ನು ಹಾಕಬೇಕು. ಯಾಕಂತಂದ್ರೆ ಬ್ಲೂಚಿಪ್ ಷೇರು ಅಂತಂದ್ರೆ ವೆಲ್ ಎಸ್ಟಾಬ್ಲಿಷ್ ಕಂಪನಿ ಪ್ರೊವೈಡಿಂಗ್ ಗುಡ್ ಪ್ರೊಡಕ್ಟ್ಸ್ ಅಂಡ್ ಸರ್ವಿಸಸ್ ಅಂಡ್ ಹ್ಯಾವಿಂಗ್ ವೆರಿ ಗುಡ್ ಟ್ರ್ಯಾಕ್ ರೆಕಾರ್ಡ್ ಆಫ್ ಪ್ರಾಫಿಟಬಿಲಿಟಿ. ಸಾಮಾನ್ಯವಾಗಿ ಬ್ಲೂಚಿಪ್ ಅಂತ ಕರೆಸ್ಕೊಳ್ಳುವಂತ ಕಂಪನಿ ಲಾರ್ಜ್ ಕ್ಯಾಪ್ ಸ್ಟಾಕ್ ಆಗಿರುತ್ತೆ, ಸಫಿಷಿಯಂಟ್ ಮಾರ್ಕೆಟ್ ಶೇರ್ ಇರುತ್ತೆ ಆ ರೆಸ್ಪೆಕ್ಟಿವ್ ಕ್ಷೇತ್ರದಲ್ಲಿ. ಈಗ ಬ್ಲೂಚಿಪ್ ಅನ್ನು ಖರೀದಿ ಮಾಡೋದ್ರಿಂದ ಆಗುವ 5 ಅಡ್ವಾಂಟೇಜ್ಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಇದನ್ನು ಎಲ್ಲರೂ 3 ಸತಿನಾದರೂ ಕೇಳಬೇಕು ಅಂತ ನನಗೊಂದು ಆಸೆ. ಮೊದಲನೇದಾಗಿ, ಬ್ಲೂಚಿಪ್ಗಳಲ್ಲಿ ಸ್ಟೇಬಲ್ ಬಿಸ್ನೆಸ್ ಇರುತ್ತೆ. ಬ್ಲೂಚಿಪ್ ಕಂಪನಿಗಳು ಎಷ್ಟೋ ವರ್ಷದಿಂದ ಎಸ್ಟಾಬ್ಲಿಷ್ ಆಗಿರುವಂತಹದ್ದು, ಅವರ ಕಂಪನಿಯ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ ಮತ್ತು ಒಂದು ತರ ಕಂಟಿನ್ಯೂಸ್ ಸ್ಟೆಬಿಲಿಟಿ ಇದೆ ಮತ್ತೆ ಫ್ಲಕ್ಚುವೇಷನ್ ಇರುವುದಿಲ್ಲ. ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆದರೂ, ಎಕನಾಮಿಕ್ ಸಿಚುವೇಶನ್ ಹೆಚ್ಚು ಕಡಿಮೆ ಆದರೂ ಕೂಡ ಬ್ಲೂಚಿಪ್ ಕಂಪನಿಗಳದ್ದು ಯಾವಾಗಲೂ ಡಿಮಾಂಡ್ ಇದ್ದೇ ಇರುತ್ತೆ ಮತ್ತೆ ಒಂದಷ್ಟು ಸ್ಟೆಬಿಲಿಟಿ ಇರುತ್ತೆ. ಈಗ ಬ್ಲೂಚಿಪ್ ಷೇರುಗಳನ್ನು ಕೊಳ್ಳುವುದರಲ್ಲಿ ಎರಡನೇ ಅಡ್ವಾಂಟೇಜ್ ಹೈ ಮಾರ್ಕೆಟ್ ಶೇರ್. ಬ್ಲೂಚಿಪ್ ಸ್ಟಾಕ್ಸು ಹೈ ಮಾರ್ಕೆಟ್ ಶೇರ್ ಹೊಂದಿರುತ್ತೆ ಅವರ ಪರ್ಟಿಕ್ಯುಲರ್ ಸೆಕ್ಟರಲ್ಲಿ. ಹೊಸ ಯಾವುದಾದ್ರೂ ಕಂಪನಿ ಬಂದರು ಅಥವಾ ಆ ಸೆಕ್ಟರ್ಲ್ಲಿರುವ ಇತರ ಕಂಪನಿಗಳು ಈ ಕಂಪನಿಯನ್ನು ಅಷ್ಟು ಸುಲಭವಾಗಿ ಕಾಂಪಿಟೇಷನಲ್ಲಿ ಸೋಲಿಸಲಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಅವರ ಪ್ರಾಡಕ್ಟ್ಗಳಿಗೆ ತುಂಬ ಡಿಮಾಂಡ್ ಇರುತ್ತೆ ಮತ್ತೆ ಯಾವಾಗ ಬೇಕಾದರೂ ಅವರು ತಮ್ಮ ಪ್ರಾಡಕ್ಟಿನ ರೇಟನ್ನು ಜಾಸ್ತಿ ಮಾಡ್ಬೋದು, ಡಿಪೆಂಡಿಂಗ್ ಆನ್ ದಿ ರಾ ಮೆಟೀರಿಯಲ್ ಕಾಸ್ಟು. ಅದೇ ನೀವೇನಾದರೂ ಚಿಕ್ಕ ಕಂಪನಿಯ ಶೇರ್ಗಳನ್ನು ತಗೊಂಡ್ರೆ ಅಷ್ಟು ಈಸಿಯಾಗಿ ಅವರು ಅದರ ರೇಟನ್ನು ಜಾಸ್ತಿ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂತಂದರೆ ಅವರು ಅವರ ಪ್ರಾಡಕ್ಟಿನ ಕಾಸ್ಟನ್ನು ಜಾಸ್ತಿ ಮಾಡಿದ್ರೆ ಸೇಲ್ಸು ನೆಗೆಟಿವ್ಲಿ ಇಫೆಕ್ಟ್ ಆಗುತ್ತೆ, ಆದರೆ ಬ್ಲೂಚಿಪ್ ಕಂಪನಿಯ ಷೇರು ಪಾಸಿಟಿವ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಈಗ ಮೂರನೇದ್ದು ಲೋ ರಿಸ್ಕ್. ಸಾಮಾನ್ಯವಾಗಿ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಬ್ಲೂಚಿಪ್ಗಳನ್ನು ಅನಲೈಸ್ ಮಾಡ್ತಾ ಇರ್ತಾರೆ. ನೀವು ಅನಲೈಸ್ ಮಾಡದಿದ್ರೂ ಕೂಡ ನಡೆಯುತ್ತೆ, ಯಾಕಂದರೆ ದೇಶದ ಅತೀ ಮುಂಚೂಣಿಯಲ್ಲಿರುವ ಷೇರುಗಳನ್ನು ಬೈ ಮಾಡ್ತಾ ಇದ್ದೀರ. ಅತೀ ಕಡಿಮೆ ರಿಸ್ಕ್ ಇದೆ. ನೀವೇನಾದರೂ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಷೇರುಗಳನ್ನು ತಗೊಂಡ್ರೆ ಅವುಗಳು ಸಡನ್ ಆಗಿ ಕೊಲ್ಯಾಪ್ಸ್ ಆಗಿ ಮಾರುಕಟ್ಟೆಯಿಂದ ಅದೃಶ್ಯವಾಗುವಂಥ ಚಾನ್ಸಸ್ ಇದೆ. ಅದರಿಂದಾಗಿ ನೀವು ಷೇರುಗಳನ್ನು ತಗೊಂಡ ಮೇಲೆ ಪ್ರಾಫಿಟ್ ಇರಬೇಕು, ರಾತ್ರಿ ಹೊತ್ತು ಚೆನ್ನಾಗಿ ನಿದ್ರೆನೇ ಮಾಡಬೇಕು ಅಂತಂದರೆ ನೀವು ಬ್ಲೂಚಿಪ್ ಷೇರುಗಳನ್ನು ತಗೊಳ್ಬೇಕು. ಈಗ ನಾಲ್ಕನೇ ಅಡ್ವಾಂಟೇಜ್ ಲೋ ವಾಲಟೈಲಿಟಿ. ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಷೇರುಗಳನ್ನು ತಗೊಂಡ್ರೆ ಎಕ್ಸ್ಟ್ರೀಮ್ಲಿ ವಾಲಟೈಲ್ ಮತ್ತು ಒಂದು ಥರದ ಭಯ ಯಾವಾಗಲೂ ಇನ್ವೆಸ್ಟರ್ಸಲ್ಲಿ ಇರುತ್ತೆ. ಯಾಕಂದರೆ ಒಂದು ದಿನ ಮೇಲೆ ಒಂದು ದಿನ ಕೆಳಗೆ, ಒಂದು ಥರದ ಪಾರ್ಕಿನಲ್ಲಿರುವ ಸೀಸಾ ಇದ್ದ ಹಾಗೆ. ಅದೇ ನೀವೇನಾದರೂ ಲಾರ್ಜ್ ಕ್ಯಾಪ್ ಷೇರುಗಳನ್ನು ತಗೊಂಡ್ರೆ ವಾಲಟೈಲಿಟಿ ಕಮ್ಮಿ ಮತ್ತು ಮೆಂಟಲ್ ಕಂಫರ್ಟ್ ಇರುತ್ತೆ, ಟೆನ್ಷನ್ ಕಮ್ಮಿ ಇರುತ್ತೆ ಮತ್ತು ದೀರ್ಘ ಅವಧಿಯ ಹೂಡಿಕೆದಾರರಿಗೆ ಸರಿಯಾಗಿರೋದು ಯಾವುದು ಅಂತಂದರೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಥವಾ ಬ್ಲೂಚಿಪ್ ಷೇರುಗಳು. ಈಗ ಐದನೇ ಅಡ್ವಾಂಟೇಜ್ ಕನ್ಸಿಸ್ಟೆಂಟ್ ಆ್ಯಂಡ್ ರೆಗ್ಯುಲರ್ ಡಿವಿಡೆಂಡ್ ಪೇಮೆಂಟ್. ಯಾವುದಾದ್ರೂ ಒಂದು ಕಂಪನಿ ಪ್ರಾಫಿಟಲ್ಲಿದೆ ಅಂತಂದರೆ ಸಾಮಾನ್ಯವಾಗಿ ಡಿವಿಡೆಂಡ್ ಪೇಮೆಂಟ್ ಮಾಡ್ತಾರೆ. ನಾವು ನೋಡಿದ ಹಾಗೆ ಹೆಚ್ಚಿನ ಬ್ಲೂಚಿಪ್ ಕಂಪನಿಗಳು ಒಂದಷ್ಟು ಅಮೌಂಟು ಡಿವಿಡೆಂಡನ್ನು ಯಾವಾಗಲೂ ಕೊಡ್ತಾ ಹೋಗ್ತಾರೆ. ಯಾಕಂದರೆ ಒಂದಷ್ಟು ಕಂಟಿನ್ಯೂಸ್ ಆಗಿ ಅವರಿಗೆ ಪ್ರಾಫಿಟು ಪ್ರತಿ ವರ್ಷ ಬರ್ತಾ ಇರುತ್ತೆ ವೆನ್ ಕಂಪೇರ್ ಟು ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್. ಆದ್ದರಿಂದ ಬ್ಲೂಚಿಪ್ನಲ್ಲಿ ಹಣ ಹೂಡಿಕೆ ಸರಿಯಾದಂಥ ಆಯ್ಕೆ. ಬ್ಲೂಚಿಪ್ನಲ್ಲಿ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಇದೆ, ಬ್ಯಾಲೆನ್ಸ್ ಆಫ್ ರಿಸ್ಕ್ ಆ್ಯಂಡ್ ರಿಟರ್ನ್ ಫಾರ್ ಇನ್ವೆಸ್ಟರ್ಸ್. ನಿಮಗೆ ರಿಸ್ಕು ಕಮ್ಮಿ ಮತ್ತು ರಿಟರ್ನ್ಸ್ ಕೂಡ ಚೆನ್ನಾಗಿರುತ್ತೆ. ನೀವೇನಾದರೂ ಸ್ಮಾಲ್ ಕ್ಯಾಪ್ನಲ್ಲಿ ಹಾಕಿದರೆ ನಿಮಗೆ ಪ್ರಾಫಿಟ್ ಜಾಸ್ತಿ ಇರ್ಬೋದು, ಆದರೆ ರಿಸ್ಕು ತುಂಬ ಜಾಸ್ತಿ ಇರುತ್ತೆ. ಅದೇ ಬ್ಲೂಚಿಪ್ನಲ್ಲಿ ನೀವು ಲಾಂಗ್ ಟರ್ಮ್ನಲ್ಲಿ ಹಾಕ್ಕೊಂಡು ಹೋಗ್ತೀನಿ ಅಂತಂದರೆ ಅಂದಾಜು 15-25% ವರೆಗೂ ನಿಮಗೆ ಲಾಭ ವರ್ಕೌಟ್ ಆಗ್ಬೋದು, ಷೇರಿನ ಬೆಲೆ ಅಪ್ರಿಷಿಯೇಟ್ ಆಗ್ತಾ ಇದ್ದ ಹಾಗೆ. ಆದ್ದರಿಂದ ನಮ್ಮ ಸಲಹೆ, ಇತರ ಪರಿಣಿತರ ಸಲಹೆ ಏನು ಅಂತಂದರೆ, ನೀವು ಬ್ಲೂಚಿಪ್ನಲ್ಲಿ ಹಣ ಹಾಕ್ಕೊಂಡು ಹೋಗ್ತೀನಿ ಅಂತಂದರೆ ನಿಮ್ಮ ಮುಂದಿನ ಲೈಫ್ನ ಫೈನಾನ್ಷಿಯಲ್ ಗೋಲ್ಸನ್ನು
ಈಸಿಯಾಗಿ ರೀಚ್ ಆಗ್ಬೋದು, ಮತ್ತು ರಿಸ್ಕು ಅತಿ ಕಡಿಮೆ, ಡಿವಿಡೆಂಡು ಕೂಡ ಬರುತ್ತೆ, ವೊಲಟಾಲಿಟಿನು ಕಮ್ಮಿ, ಮತ್ತು ರಾತ್ರಿ ಚೆನ್ನಾಗಿ ನಿದ್ರೆ ಮಾಡ್ಬೋದು. ನಾಳೆ 27ನೇ ತಾರೀಕು ಜೂನ್ ಮಂಗಳವಾರ 9:15 ಯೂಟ್ಯೂಬಲ್ಲಿ ಒಂದು ಲೈವ್ ಡಿಸ್ಕಷನ್ ಇದೆ, ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲಲ್ಲಿ. ವಿಷಯ: ದೀರ್ಘ ಅವಧಿಯ ಹೂಡಿಕೆಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವುದು ಹೇಗೆ. ನೀವು ಬನ್ನಿ, ಸ್ನೇಹಿತರನ್ನು ಕರ್ಕೊಂಬನ್ನಿ, ಪ್ರಶ್ನೆಗಳನ್ನು ಕೇಳಿ. ಪ್ರಶ್ನೆಗಳನ್ನು ಕೇಳುವ ಸಮಯ 9:00 to 9:15. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಬ್ಲೂ ಚಿಪ್ ಅನ್ನುವಂಥ ಹೆಸರನ್ನು ಎಲ್ಲಿಂದ ಬರೋ ಮಾಡಿದ್ದಾರೆ, ಯಾವ ಆಟದಿಂದ? ನಿಮ್ಮ ಮುಂದೆ 4 ಆಯ್ಕೆಗಳು: ಫುಟ್ಬಾಲ್, ಕಾರ್ಡ್ ಗೇಮ್, ಕ್ಯಾರಮ್, ಬಾಸ್ಕೆಟ್ಬಾಲ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.